ಇನ್ನು ಕೋಟಿ ಕೋಟಿ ಲಂಚ ಪಡೆದ ಪ್ರಕರಣಕ್ಕೆ ಸಂಬಂಧಿಸಿ ಚನ್ನಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಕಡೆಗೂ ಅರೆಸ್ಟ್ ಮಾಡಲಾಗಿದೆ ಮಾಡಾಳ್ ವಿರೂಪಾಕ್ಷಪ್ಪ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ನ ಏಕ ಸದಸ್ಯ ಪೀಠ ವಜಾಗೊಳಿಸಿ ಆದೇಶವನ್ನು ನೀಡಿದು ಬಿಜೆಪಿ ಶಾಸಕರನ್ನ ಕಡೆಗೂ ಪೊಲೀಸರು ಬಂಧಿಸಿದ್ದಾರೆ ಸುಮಾರು ಆರು ಕೋಟಿ ರೂಪಾಯಿ ಕಂತೆ ಕಂತೆ ನೋಟಿನ ಜೊತೆಗೆ ಮಾಡಾಳು ಪುತ್ರ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಒಟ್ಟಾರೆಯಾಗಿ ಎಂಟು ಪಾಯಿಂಟ್ ಎರಡು ಕೋಟಿ ರೂಪಾಯಿಯ ನಗದು ಹಣ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮನೆ ಮತ್ತು ಕಚೇರಿಗಳಲ್ಲಿ ಅಂದ್ರೆ ಅತನ ಪುತ್ರನ ಮನೆ ಮತ್ತು ಕಚೇರಿಯಲ್ಲಿ ಸಿಕ್ಕಿತ್ತು ಮಾಡಾಳ್ ಪ್ರಶಾಂತ್ ಮನೆಯಲ್ಲಿ ಮಾಡಾಳ್ ಪ್ರಶಾಂತನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡದಂತಹ ಆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿ ಇದ್ದಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಏವನ್ ಆರೋಪಿಯಾದರೂ ಕೂಡ ಪ್ರಶಾಂತ್ ಅರೆಸ್ಟ್ ನಂತರ ವಿರೂಪಾಕ್ಷಪ್ಪ ಅವ್ರನ್ನ ಬಂಧಿಸಿರಲಿಲ್ಲ ನಿರೀಕ್ಷಣ ಜಾಮೀನನ್ನು ಪಡ್ಕೊಳ್ಳುವಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಆರಂಭದಲ್ಲಿ ಯಶಸ್ವಿಯಾದರು ಇದ್ದಕ್ಕಿದ್ದಂತೆ ಒಂದು ಕಡೆಯಲ್ಲಿ ಜಾಮೀನು ಸಿಗ್ತಾ ಇದ್ದಂದ್ರೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಕೂಡ ಆದರು ನಂತರ ಒಳ್ಳೆ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಕೂಡ ಹೇಳಿದರು ತನ್ನ ಮಗನಿಗೆ ಏನೂ ಗೊತ್ತಿರಲಿಲ್ಲ ಅವನ ಮುಂದೆ ಯಾರೋ ದುಡ್ಡು ತಂದಿಟ್ಟು ಓಡೋಗ್ಬಿಟ್ರು ಹೋಗ್ಬಿಟ್ರು ಅನ್ನುವಂತಹ ಮಾನಗೇಡಿ ಮಾತನ್ನ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದರು ಇದಾದ ನಂತರ ವಿಚಾರಣೆ ನಡೀತು ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು ಇದರ ನಡುವೆ ಈಗ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ತಿರಸ್ಕರಿಸಿದ ನಂತರ ಚನ್ನಗಿರಿಯಲ್ಲಿ ಮಾರ್ಗ ಮಧ್ಯೆ ಎ ಒನ್ ಆರೋಪಿ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಬಂಧಿಸಲಾಗಿದೆ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಹೀಗೆ ಮಾಡಾಳ್ ವಿರೂಪಾಕ್ಷಪ್ಪ ಕಡೆಗೂ ಬಂಧನವಾಗಿದೆ ಬಿಜೆಪಿ ಶಾಸಕನ ಮನೆಯಲ್ಲಿ ಸಿಕ್ಕಿರುವಂತಹ ಕಂತೆ ಕಂತೆ ನೋಟು ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದಂತಹ ನಿಗಮಕ್ಕೆ ಸಂಬಂಧಿಸಿದಂತೆ ಅಲ್ಲಿ ನಡೆದಿರುವಂತಹ ಒಂದಿಷ್ಟು ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಆರೋಪ ಮಾಡಾಳ್ ವಿರೂಪಾಕ್ಷಪ್ಪ ಇರ ವಿರುದ್ಧ ಇತ್ತು ಅಷ್ಟೇ ಅಲ್ದೇನೆ ಈಗಾಗ್ಲೇನೆ ಅದರಲ್ಲಿ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿದ್ದಾರೆ ಅನ್ನುವಂತಹ ಆರೋಪವು ಕೂಡ ಎದುರಾಗಿದೆ ನೂರ ನಲವತ್ತು ಎಕರೆನ ನೂರ ಇಪ್ಪತ್ತು ಎಕರೆನೋ ಎಷ್ಟೋ ಅಡಿಕೆ ತೋಟ ಇದೆ ಅಡಿಕೆ ತೋಟ ಇರುವಂತಹವರ ಮನೆಯಲ್ಲಿ ದುಡ್ಡಿರುವಂಥದ್ದು ಸಾಮಾನ್ಯ ಕೋಟಿ ರೂಪಾಯಿ ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಇರುವಂಥದ್ದು ಸಾಮಾನ್ಯ ಅಂತೆಲ್ಲ ಹೇಳಿದಂತಹ ಮಾಡಾಳ್ ವಿರೂಪಾಕ್ಷಪ್ಪ ಕಡೆಗೂ ಪೊಲೀಸರ ಅತಿಥಿಯಾಗಿದ್ದಾರೆ ನಿಜಕ್ಕೂ ಈ ಪ್ರಕರಣದಲ್ಲಿ ಸ್ಪಷ್ಟವಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ನಡೆಸಿರುವ ಅಕ್ರಮಗಳು ಬಯಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ಸುದ್ಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ